ಇದು ಕೇವಲ ಒಂದು ಪುಸ್ತಕ ಅಲ್ಲ ಅಥವಾ ಕಾದಂಬರಿ ಅಲ್ಲ ಇದೊಂದು ಗ್ರಂಥ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ ಐತಿಹಾಸಿಕ ಗ್ರಂಥ ಇತಿಹಾಸದ ಹಲವು ಸೂಕ್ಷ್ಮ ವಿಚಾರಗಳು ನಮಗಿಲ್ಲಿ ಕಾಣಸಿಗುತ್ತೆ ಒಂದು ಟ್ರಮಂಡಸ್ ಡಿಬೇಟ್ ಡಿಸ್ಕಷನ್ ಕಾಂಟ್ರವರ್ಸಿಗಳನ್ನು ಸೃಷ್ಟಿ ಮಾಡಿದಂತಹ ಕಾದಂಬರಿ ಇದು ಕಮ್ಯುನಲ್ ಲೈನ್ಸ್ ಮೇಲೆ ಈ ಕಾದಂಬರಿ ನಮ್ಮ ದೇಶದಲ್ಲಿದ್ದಂತಹ ರಿಲಿಜಿಯನ್ ಅಥವಾ ಧರ್ಮವನ್ನು ಡಿವೈಡ್ ಮಾಡುತ್ತೆ ಅಂತ ಎಷ್ಟೋ ಜನ ಹೇಳಿದ್ರು ಆದರೆ ಅನಿಸ್ತಿಲ್ಲ ಯಾಕೆ ಅಂತಂದರೆ ಹಿಂದೆ ಆದಂಥ ಇತಿಹಾಸವನ್ನು ಈಗಿನ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕನಾಗೆ ಅದನ್ನು ತಿರುಚಬಾರ್ದು ಇತಿಹಾಸ ಏನೇ ಇರಲಿ ಸಮಯ ಸಂದರ್ಭ ಏನೇ ಇರಲಿ ಇತಿಹಾಸ ಹೇಗಿದೆಯೋ ಹಾಗೆ ಹೇಳೋದಕ್ಕೆ ಒಂದು ಗಟ್ಸ್ ಬೇಕು ಆ ಇತಿಹಾಸವನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೂ ಕೂಡ ಒಂದು ಎದೆಗಾರಿಕೆ ಬೇಕು ಹಿಂದೆ ಇತಿಹಾಸದಲ್ಲಾದಂತಹ ತಪ್ಪುಗಳನ್ನು ಅಥವಾ ದುರ್ಘಟನೆಗಳನ್ನು ಈಗ ಮತ್ತೆ ಮರುಕಳಿಸಬಾರ್ದು ಅನ್ನೋದಕ್ಕೆ ಒಂದು ಕಾಷನ್ ಎಚ್ಚರಿಕೆ ಬೇಕಾಗುತ್ತೆ ಆ ಎಚ್ಚರಿಕೆ ನಿಮಗೆ ಈ ಪುಸ್ತಕ ಕೊಡುತ್ತೆ ಭಾರತದ ಸಾಹಿತ್ಯ ಕ್ಷೇತ್ರದಲ್ಲೇ ಒಂದು ಮೈಲಿಗಾಲಾದಂತಹ ಪುಸ್ತಕ ಇದು ಬಿಡುಗಡೆಯಾಗಿ ಕೇವಲ ಐದೇ ತಿಂಗಳಿಗೆ ಹತ್ತು ಮುದ್ರಣಗೊಂಡಿರುವಂತಹ ಪುಸ್ತಕ ಮೊಟ್ಟ ಮೊದಲ ಬಾರಿಗೆ ಫೆಬ್ರವರಿ ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಗೊಳ್ಳುತ್ತೆ ಇವತ್ತಿನವರೆಗೂ ಈ ಪುಸ್ತಕ ಐವತ್ತೈದು ಬಾರಿ ಮುದ್ರಣಗೊಂಡಿದೆ ಮತ್ತು ಏಳು ಭಾಷೆಗಳಿಗೆ ಅನುವಾದಗೊಂಡಿರುವಂಥ ಪುಸ್ತಕ ಇದು ಅದೇ ಎಸ್ ಎಲ್ ಭೈರಪ್ಪನವರು ಬರೆದಿರುವ ಆವರಣ ಆವರಣ ಅಂದರೆ ಏನು ಸತ್ಯವನ್ನು ಮುಚ್ಚಿಡುವಂಥ ಕಾರ್ಯಕ್ಕೆ ಆವರಣ ಅಂತ ಕರಿತೀವಿ ದ ಆ್ಯಕ್ಟ್ ಆಫ್ ಕನ್ಸಲಿಂಗ್ ಟ್ರೂತ್ ಇಸ್ ನೋನ್ ಆಸ್ ಆವರಣ ಆ್ಯಂಡ್ ದಟ್ ಆಫ್ ಪ್ರೊಜೆಕ್ಟಿಂಗ್ ಅನ್ತೃತ್ ಇಸ್ ಕಾಲ್ಡ್ ವಿಕ್ಷೇಪ ಅಂತ ಈ ಪುಸ್ತಕದ ಮುನ್ನುಡಿಯಲ್ಲೇ ಇದೆ ಈ ಆವರಣ ಪುಸ್ತಕವನ್ನು ಇಂಗ್ಲೀಷ್ಗೆ ಅನುವಾದಿಸಿದ್ದಾರೆ ಸಂದೀಪ್ ಬಾಲಕೃಷ್ಣ ಅವರು ನಾನು ಇದರ ಇಂಗ್ಲೀಷ್ ವರ್ಷನ್ ಕೊಡೋದಿದ್ದೀನಿ ತುಂಬ ಚೆನ್ನಾಗಿ ಅನುವಾದಿಸಿದ್ದಾರೆ ತುಂಬ ಸಿಂಪಲ್ ಇಂಗ್ಲೀಷ್ ಇದೆ ಇಂಗ್ಲೀಷ್ ನಾವೆಲ್ಸ್ ಓದುಗರಿಗೆ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಈ ಪುಸ್ತಕವನ್ನು ಕೊಟ್ಟಿದ್ದಕ್ಕೆ ನಾನು ಸಂದೀಪ್ ಬಾಲಕೃಷ್ಣ ಸರ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಆವರಣ ಅಂದರೆ ಏನು ಸತ್ಯವನ್ನು ಮುಚ್ಚಿಡುವಂತಹ ಪ್ರಯತ್ನ ಹಾಗಾದರೆ ಯಾವ ಸತ್ಯವನ್ನು ಮುಚ್ಚಿಡುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇತ್ತು ಅದು ಯಾಕೆ ಸ್ನೇಹಿತರೆ ಇತಿಹಾಸದ ಹಲವು ವಿಚಾರಗಳನ್ನ ನಮಗಿಲ್ಲಿ ಸ್ಪಷ್ಟಪಡಿಸ್ತಾರೆ ಎಸ್ ಎಲ್ ಭೈರಪ್ಪನವರು ಅದರಲ್ಲೂ ಮುಘಲ್ ಸಾಮ್ರಾಜ್ಯದ ಆಳ್ವಿಕೆಯನ್ನು ಅದರಲ್ಲೂ ಮುಘಲ್ ಸಾಮ್ರಾಜ್ಯದ ಅತ್ಯಂತ ಮಹಾನ್ ಕ್ರೂರಿ ದೊರೆ ಔರಂಗಜೇಬ್ನ ಆಳ್ವಿಕೆಯನ್ನು ನಮಗಿಲ್ಲಿ ಪರಿಚಯ ಮಾಡಿಕೊಡ್ತಾರೆ ಆ ಪರಿಚಯ ನಮಗಿಲ್ಲ ಆಗೋದು ಈ ಕಾದಂಬರಿಯಲ್ಲಿ ಬರೋ ನರಸಿಂಹೇಗೌಡರು ಅನ್ನೋ ಒಂದು ಪಾತ್ರದಿಂದ ಈ ಇಡೀ ಆವರಣ ಪುಸ್ತಕ ನರಸಿಂಹೇಗೌಡರು ನಡೆಸುವ ಸಂಶೋಧನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರ ಈ ಸಂಶೋಧನೆಗೆ ಕಾರಣವಾದಂತಹ ಘಟನೆ ಯಾವುದು ಆದರೆ ನೀವು ತಿಳ್ಕೊಬೇಕು ಅಂತಂದರೆ ಈ ಪುಸ್ತಕವನ್ನು ಓದಲೇಬೇಕು ಸ್ನೇಹಿತರೆ ನಾವು ಹಿಂದೆ ಓದಿದಂತಹ ಇತಿಹಾಸ ಅಂದರೆ ಟೆಕ್ಸ್ಟ್ ಬುಕ್ ಇತಿಹಾಸ ಮತ್ತು ಈ ಕಾದಂಬರಿಯಲ್ಲಿ ಓದುವಂಥ ಇತಿಹಾಸ ಬಹಳ ವ್ಯತ್ಯಾಸ ಇದೆ ಬ್ರಿಟಿಷರ್ ವಿರೋಧ ಹೋರಾಡಿದಕ್ಕಾಗಿ ಟಿಪ್ಪು ಸುಲ್ತಾನ್ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಹೀರೋ ಆಗಿಬಿಡ್ತಾನೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಒಂದು ಜಾಗ ಸಿಗುತ್ತೆ ಆದರೆ ಆತ ನಮ್ಮ ಕನ್ನಡದ ಮೇಲೆ ಭಾರತದ ಮೇಲೆ ಎಂಥ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕು ನಾನು ನಿಮಗೆ ಕೇವಲ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆತ ಈ ಆಫ್ಘಾನ್ ದೊರೆ ಜಮಾನ್ ಶಾ ಮತ್ತು ತುರ್ಕಿಯ ದೊರೆ ಖಲೀಫ್ನಿಗೆ ಒಂದು ಪತ್ರವನ್ನು ಬರೀತಾನೆ ನಿಮ್ಮ ಸೈನ್ಯವನ್ನು ತೊಗೊಂಡು ಬನ್ನಿ ಭಾರತದ ಮೇಲೆ ದಂಡೆತಿ ಬನ್ನಿ ಇಡೀ ಭಾರತವನ್ನು ಇಡೀ ಭಾರತದ ಮೇಲೆ ಇಸ್ಲಾಂ ಧರ್ಮವನ್ನು ಸಂಪೂರ್ಣವಾಗಿ ಸ್ಥಾಪಿಸಿ ಅಂತ ಹೇಳಿ ಒಂದು ಪತ್ರವನ್ನು ಬರೀತಾನೆ ಸ್ನೇಹಿತರೆ ನಿಮಗೆ ಇದೊಂದು ಎಕ್ಸಾಂಪಲ್ ಸಾಕು ಅನಿಸುತ್ತೆ ಆತ ಎಂಥ ವ್ಯಕ್ತಿ ಅಂತ ತಿಳ್ಕೊಳ್ಳೋದಕ್ಕೆ ಈ ಥರ ಹತ್ತು ಹಲವು ಉದಾಹರಣೆಗಳು ಟಿಪ್ಪು ಸುಲ್ತಾನ್ ಬಗ್ಗೆ ನಿಮಗೆ ಈ ಪುಸ್ತಕದಲ್ಲಿ ಹೇರಳವಾಗಿ ಸಿಗುತ್ತೆ ನಂತರ ಹಂಪಿಯ ದೇವಾಲಯಗಳು ಯಾಕೆ ನಾಶವಾದವು ವೀರಶೈವರಿಂದ ಮತ್ತು ವೈಷ್ಣವರಿಂದ ಇವರಿಬ್ಬರ ಮಧ್ಯೆ ನಡೆದಂತಹ ಕಾಳಗದಿಂದ ಹಂಪಿಯ ದೇವಾಲಯಗಳು ನಾಶವಾದವು ಅಂತೆ ಅಂತ ಹಿಂದೆ ನೀವೆಲ್ಲಾದರೂ ಇತಿಹಾಸದಲ್ಲಿ ಓದಿದರೆ ಸ್ನೇಹಿತರೆ ದಯವಿಟ್ಟು ಇವತ್ತಿಗೆ ಅದನ್ನು ಮರ್ತುಬಿಡಿ ಬಿಡಿ ಆ ದೇವಾಲಯಗಳು ನಾಶವಾಗೋದಕ್ಕೆ ಮುಖ್ಯವಾದಂತಹ ಕಾರಣಕರ್ತರು ಈ ಪುಸ್ತಕದಲ್ಲಿ ನಿಮಗೆ ಸಿಗ್ತಾರೆ ಸ್ನೇಹಿತರೆ ಎಸ್ ಎಲ್ ಭೈರಪ್ಪನವರು ಏನೇ ಬರೀಲಿ ಈ ಪುಸ್ತಕದಲ್ಲಿ ಅದಕ್ಕೊಂದು ರೆಫರೆನ್ಸ್ ಅಥವಾ ಪ್ರೂಫ್ನ ಕೊಟ್ಟಿದ್ದಾರೆ ಸತ್ಯವನ್ನು ತಿರುಚಿ ಬರೆದ ಸುಳ್ಳಿನ ಇತಿಹಾಸದ ಅನಾವರಣವೇ ಈ ಆವರಣ ಈ ಮೊಘಲ್ ಸಾಮ್ರಾಜ್ಯಕ್ಕೆ ಬಂದರೆ ಮೊದಲಿಗೆ ನಾವು ಅವರ ಫ್ಯಾಮಿಲಿಟಿನ ತಿಳ್ಕೊಬೇಕು ಭಾರತದ ಮೇಲೆ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಬಾಬರ್ ಬಾಬರ್ ನಂತರ ಬಂದವನು ಹುಮಾಯೂನ್ ಹುಮಾಯೂನ್ನ ನಂತರ ಆತನ ಮಗ ಅಕ್ಬರ್ ಅಕ್ಬರ್ನ ನಂತರ ಆತನ ಮಗ ಜಹಾಂಗೀರ್ ಜಹಾಂಗೀರ್ನ ನಂತರ ಜಹಾಂಗೀರ್ನ ಮಗ ಶಹಜಾನ್ ಶಹಜಾನ್ ನಂತರ ಶಹಜಾನ್ನ ಮಗ ಔರಂಗಜೇಬ್ ಈ ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯದ ಕಟ್ಟ ಕಡೆಯ ದೊರೆ ಸ್ನೇಹಿತರೆ ನಿಮಗಿಲ್ಲಿ ಶಹಜಾನ್ ಮತ್ತು ಆತನ ಮಗ ಔರಂಗಜೇಬ್ನ ನಡುವೆ ನಡೆದಂತಹ ಕೌಟುಂಬಿಕ ಕಲಹದ ಬಗ್ಗೆ ನೀವಿಲ್ಲಿ ತಿಳ್ಕೊಬೋದು ಸ್ನೇಹಿತರೆ ಈ ಪುಸ್ತಕವನ್ನು ಓದಿದ ನಂತರ ನೀವು ಈ ಆರು ದೊರೆಗಳ ಈ ಮೊಘಲ್ ಸಾಮ್ರಾಜ್ಯದ ಆರು ದೊರೆಗಳ ಆಳ್ವಿಕೆಯನ್ನು ನೀವು ಕಂಪೇರ್ ಮಾಡಿ ನೋಡ್ಬೋದು ಭಾರತದ ಭಾರತದಲ್ಲಿ ಅವರು ಅನುಸರಿಸಿದ ನೀತಿಯನ್ನು ಇಸ್ಲಾಂ ಧರ್ಮವನ್ನು ಹಿಂದೂಗಳ ಮೇಲೆ ಹೇರಿದ ರೀತಿಯನ್ನು ನೀವು ಕಂಪೇರ್ ಮಾಡಿ ನೋಡಿ ಇದರಲ್ಲಿ ಕ್ರೌರ್ಯತೆಯಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳೋಣೆ ಈ ಔರಂಗಜೇಬ್ ರಾಜ್ಯಗಳನ್ನು ವಶಪಡಿಸ್ಕೊಳ್ತಾ ಇದ್ದಂಥ ರೀತಿ ಇಸ್ಲಾಂ ಧರ್ಮಕ್ಕೆ ಗೊಳದೇ ಇದ್ದಾಗ ಗಂಡಸರನ್ನು ಹಿಜಾಗಳನ್ನಾಗಿ ಮಾಡಿ ಗುಲಾಮ್ರನ್ನಾಗಿ ಮಾಡಿ ತಮಗೆ ಉಪಯೋಗಿಸ್ಕೊಳ್ತಾ ಇದ್ದಂಥ ರೀತಿ ಹೆಂಗಸರನ್ನು ಮತ್ತು ಮಕ್ಕಳನ್ನು ತಮ್ಮ ಜನಾನ ಸೇವೆಗೆ ಬಳಸ್ಕೊಳ್ತಾ ಇದ್ದಂಥ ರೀತಿ ದೇವಾಲಯಗಳನ್ನು ದೇವಾಲಯಗಳನ್ನು ನಾಶ ಮಾಡ್ತಾ ಇದ್ದಂಥ ರೀತಿ ಇವೆಲ್ಲವೂ ಮೊಘಲ್ ಸಾಮ್ರಾಜ್ಯದಲ್ಲಿ ಹೇಳುವಾಗಿ ಸಿಗುತ್ತೆ ಆದರೆ ಅದು ಔರಂಗಜೇಬನ ಕಾಲದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಇದಕ್ಕೆ ಉದಾಹರಣೆಯಾಗಿ ನಿಂತ್ಕೊಳ್ಳದೆ ದೇವಗಡ ಅನ್ನೋ ಒಂದು ಪುಟ್ಟ ರಾಜ್ಯವನ್ನು ವಶಪಡಿಸ್ಕೊಂಡಂ ವಶಪಡಿಸ್ಕೊಂಡಂಥ ರೀತಿ ಈ ದೇವಗಡ ರಾಜ್ಯದ ಒಬ್ಬ ಯುವರಾಜ ಕ್ವಾಜ ಜಹಾನ್ ಆಗಿ ಬದಲಾಗುವಂಥ ಕತೆ ಅಥವಾ ವ್ಯಥೆ ಈ ಕಾದಂಬರಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ತಪ್ಪಾಗಲಾರದು ಕಾಶಿಯ ವಿಶ್ವನಾಥ ಮಂದಿರದ ಬಗ್ಗೆ ಹಲವು ವಿಚಾರಗಳು ವಿಷಯಗಳು ನಿಮಗೆ ಈ ಪುಸ್ತಕದಲ್ಲಿ ಸಿಗುತ್ತೆ ಮತ್ತು ರೋಚಕ ವಿಷಯ ಏನು ಅಂತಂದರೆ ಈ ಕಾಶಿಯ ವಿಶ್ವನಾಥ ಮಂದಿರ ನಿರ್ಮಾಣಗೊಂಡಿದ್ದೆ ಮೊಘಲರ ಆಳ್ವಿಕೆ ಸಮಯದಲ್ಲಿ ಮತ್ತು ನಾಶವಾಗಿದ್ದು ಕೂಡ ಮೊಘಲರ ಆಳ್ವಿಕೆ ಸಮಯದಲ್ಲಿ ವಿಶ್ವನಾಥ ಮಂದಿರ ನಾಶವಾಗಿರ್ಬೋದು ಆದರೆ ಆ ದೇವಾಲಯದ ಮೂಲ ವಿಗ್ರಹ ಮಾತ್ರ ಉಳಿದುಕೊಳ್ಳುತ್ತೆ ಅದು ಉಳಿದುಕೊಳ್ಳುವ ಪರಿಯನ್ನು ಅಥವಾ ಉಳಿಸಿಕೊಂಡಂಥ ಪರಿಯೇ ಒಂದು ರೋಚಕವಾದಂಥ ಸಂಗತಿ ಅದನ್ನು ನೀವು ತಿಳ್ಕೊಬೇಕು ಅಂತಂದರೆ ಈ ಪುಸ್ತಕವನ್ನು ಓದಲಿಬೇಕು ಸ್ನೇಹಿತರೆ ಈ ಮೊಘಲ್ ಸಾಮ್ರಾಜ್ಯದ ನಂತರ ಡೈರೆಕ್ಟಾಗಿ ಅದು ಬ್ರಿಟಿಷರಿಗೆ ಹಸ್ತಾಂತರಗೊಂಡಿದ್ದರೆ ಈ ಕಾಶಿ ಉಳಿತಾ ಇರಲಿಲ್ಲ ಅಥವಾ ಬನಾರಸ್ ಉಳಿತಾ ಇರಲಿಲ್ಲ ಅದು ಉಳಿಯೋದಕ್ಕೆ ಮುಖ್ಯ ಕಾರಣವೇ ಮರಾಠರು ನಾಶವಾದಂತಹ ಈ ಕಾಶಿ ವಿಶ್ವನಾಥ ಮಂದಿರ ಎರಡನೇ ಬಾರಿಗೆ ನಿರ್ಮಾಣಗೊಳ್ಳೋದಕ್ಕೆ ಕಾರಣವೇ ಈ ಮರಾಠರು ಅದು ಅವರು ಯಾರು ಅಂತ ತಿಳ್ಕೊಬೇಕು ಅಂತಂದರೆ ಸ್ನೇಹಿತರು ನೀವು ಈ ಪುಸ್ತಕವನ್ನು ಓದಲೇಬೇಕು ಸ್ನೇಹಿತರು ನಾನು ಆಗಲೇ ಹೇಳಿದ ಹಾಗೆ ಎಸ್ ಎಲ್ ಭೈರಪ್ಪನವರು ಈ ಕಾದಂಬರಿಯಲ್ಲಿ ಏನೇ ಬರಲಿ ಅದಕ್ಕೆ ಬಹಳಷ್ಟು ಪುರಾವೆಗಳನ್ನು ರೆಫರೆನ್ಸ್ಗಳನ್ನು ಕೊಟ್ಟಿದ್ದಾರೆ ಸುಮಾರು ನೂರ ಮೂವತ್ತಾರು ಪುಸ್ತಕಗಳನ್ನು ರೆಫರ್ ಮಾಡಿ ಬರೆದಿರುವಂಥ ಪುಸ್ತಕ ಈ ಆವರಣ ನೀವು ಒಮ್ಮೆ ಅದನ್ನು ನೋಡಿ ಹದಿನಾರನೇ ಶತಮಾನದಲ್ಲಿ ಆದಂತಹ ಇತಿಹಾಸವನ್ನು ಇಪ್ಪತ್ತನೇ ಶತಮಾನಕ್ಕೆ ಅನುಗುಣವಾಗಿ ಅದನ್ನು ತಿರುಚ್ತಾ ಇರ್ತಾರೆ ಆ ಕಾರಣಕ್ಕಾಗಿ ಎಸ್ ಎಲ್ ಭೈರಪ್ಪನವರು ತಮ್ಮ ಕಾದಂಬರಿ ಆವರಣದ ಮುಖಾಂತರ ಅದನ್ನು ಬಹಿಷ್ಕರಿಸ್ತಾರೆ ಸ್ನೇಹಿತರೆ ನಾನಿಲ್ಲಿ ಹೆಚ್ಚಾಗಿ ಹದಿನಾರನೇ ಶತಮಾನದ ಇತಿಹಾಸದ ಬಗ್ಗೆ ಮಾತಾಡಿದ್ದೀನಿ ನೀವು ಇಪ್ಪತ್ತನೇ ಶತಮಾನದ ಕಥೆಯನ್ನು ತಿಳ್ಕೊಬೇಕು ಅಂತಂದರೆ ಈ ಪುಸ್ತಕವನ್ನು ನೀವು ಓದಲೇಬೇಕು ಗಾಂಧಿವಾದಿಯಾದಂತಹ ನರಸಿಂಹೇಗೌಡರು ಅಮೀರ್ ಮತ್ತು ಲಕ್ಷ್ಮಿ ಉರುಫ್ ರಜಿಯಾ ದಂಪತಿಗಳು ಪ್ರೊಫೆಸರ್ ನಾರಾಯಣ್ ಶಾಸ್ತ್ರಿ ಮತ್ತು ಎಲಿಜಬೆತ್ ದಂಪತಿಗಳು ನಜೀರ್ ಮತ್ತು ಅರುಣಾ ಉರ್ಫ್ ಸಲ್ಮಾ ದಂಪತಿಗಳ ಕಥೆಗಳನ್ನ ನೀವು ಈ ಪುಸ್ತಕದಲ್ಲಿ ತಿಳ್ಕೊಬೇಕಾಗತ್ತೆ ಈ ಇಪ್ಪತ್ತೆಂಟು ಶತಮಾನದ ಕಥೆಯನ್ನು ನೀವು ಓದಿದ ನಂತರ ನಿಮಗೆ ಅರ್ಥ ಆಗುತ್ತೆ ಲಿಬರಲ್ಸ್ ಮತ್ತು ಹಿಪೋಕ್ರೈಟ್ಸ್ಗಳ ವ್ಯತ್ಯಾಸವನ್ನು ಸ್ನೇಹಿತರೆ ನನ್ನ ವಾಹಿನಿ ಸಾಹಿತ್ಯ ಮಂತ್ರದ ಮುಖಾಂತರ ಎಸ್ ಎಲ್ ಭೈರಪ್ಪನವರಿಗೆ ನಾನು ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಅವರ ಉತ್ತರಾಖಂಡ ಪುಸ್ತಕದ ಬಗ್ಗೆ ನಾನು ಮೊದಲನೇ ವಿಡಿಯೋದಲ್ಲಿ ಆಗಲೇ ಮಾತಾಡಿದ್ದೀನಿ ನೀವು ಅದನ್ನು ಕೂಡ ನೋಡಬೇಕಾಗಿ ವಿನಂತಿ ಕನ್ನಡ ಸಾಹಿತ್ಯವನ್ನು ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಕಾದಂಬರಿಕಾರರು ನಮ್ಮ ಎಸ್ ಎಲ್ ಭೈರಪ್ಪನವರು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಆವರಣ ಪುಸ್ತಕವನ್ನು ನೀವು ಕೊಂಡುಕೊಂಡು ಓದಬೇಕಾಗಿ ವಿನಂತಿ ಇತಿಹಾಸವನ್ನು ಇತಿಹಾಸವಾಗಿ ತಿಳ್ಕೋಬೇಕಾಗಿ ವಿನಂತಿ ಸ್ನೇಹಿತರೆ ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಬರ್ತೀನಿ ಮತ್ತೊಂದು ಪುಸ್ತಕ ಓದಿನಂತರ ಅಲ್ಲಿವರೆಗೂ ಧನ್ಯವಾದಗಳು